ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು. ಓಕೆ, ಆಹುತಿ ಈ ಒಂದು ಗದ್ಯ ಭಾಗದ ಬಗ್ಗೆ ನೋಡ್ತಾ ಬಂದಿದ್ದೇವೆ. ಇಲ್ಲಿ ಒಬ್ಬ ಎಂಎ ಪದವೀಧರ ಯುವಕ ಅವನ ತಂದೆ ಅವನಿಗೆ ಮದುವೆ ಮಾಡಲು ಹುಡುಗಿಯನ್ನು ಗೊತ್ತು ಮಾಡಿರ್ತಾನೆ. ಆದರೆ ಅದಕ್ಕೆ ಒಪ್ಪಿಕೊಳ್ಳದೆ ವರದಕ್ಷಿಣೆಯ ಒಂದು ಆಸೆಗಾಗಿ ಆತ ಏನು ಮಾಡ್ತಾನೆ, ಮನೆಯನ್ನು ಬಿಟ್ಟು ಮದ್ರಾಸಿಗೆ ಹೋಗ್ತಾನೆ. ಮದ್ರಾಸಿನಲ್ಲಿ ಒಬ್ಬ ರತ್ನದ ವ್ಯಾಪಾರಿ ಪರಿಚಯವಾಗುತ್ತೆ ಅವನಿಗೆ. ಅಲ್ಲಿಯೂ ಕೂಡ ಎಲ್ಲಿ ಕೆಲಸದ ಸಿಗದೆ ರತ್ನದ ವ್ಯಾಪಾರಿಯ ಮನೆಯಲ್ಲಿನೇ ಅವರ ಮನೆಯಲ್ಲಿ ಇರುವಂಥ ಸೀತೆ ಮತ್ತು ಶಾಂತಿಗೆ ಪಾಠವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ನಂತರ ಆ ಯುವಕ ಆ ಮನೆಯಲ್ಲಿರುವಂಥ ತನ್ನ ವಿದ್ಯಾರ್ಥಿಯಾದಂಥ ಶಾಂತಿಯನ್ನು ಪ್ರೀ ಅಂದರೆ ತನ್ನ ಮನಸ್ಸನ್ನು ಸೋಲ್ತಾನೆ, ಅಂದರೆ ಅವಳನ್ನು ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮದುವೆ ಆದರೆ ಅವಳನ್ನೇ ಮದುವೆ ಆಗಬೇಕು ಅನ್ನುವಂತಹ ಒಂದು ಮನಸ್ಸು ಬದಲಾಗುತ್ತೆ. ಆದರೆ ಈಗ ಅವನ ಒಂದು ಸ್ಥಿತಿ ಹೇಗಿದೆ ಅಂತಂದರೆ ಹಣದ ವ್ಯಾಮೋಹ ಕಡಿಮೆಯಾಗಿದೆ, ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬಾರ್ದು ಅಂತ ಹೇಳಿ ತನ್ನ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾನೆ. ಆದರೆ ಅಷ್ಟೊತ್ತಿಗೆ ಆಕೆ ಶಾಂತಿ ಆ ಒಂದು ಮನೆಯಿಂದ ಮದುವೆಯ ಒಂದು ವಿಷಯಕ್ಕಾಗಿ ಅವಳು ತನ್ನ ತಂದೆಯ ಹತ್ತಿರ ಹೋಗಿದ್ದಾಳೆ. ಅಂದರೆ ತಂದೆ ಬಂದು ಕರೆದುಕೊಂಡು ಹೋಗ್ತಾನೆ. ಮುಂದೆ ಇದು ಏನಾಗುತ್ತೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಓಕೆ, ಆಗ ನನಗೆ ತಿಳಿಯಿತು ಶಾಂತಿ ಇಲ್ಲದೆ ನಾನು ಬದುಕಲಾರನೆಂದು. ಮೊದಲೇ ಅವಳ ತಂದೆ ತಾಯಿಯರನ್ನು ಕೇಳದಿದ್ದುದಕ್ಕಾಗಿ ನನ್ನನ್ನು ನಾನೇ ಹಳೆದುಕೊಂಡೆ, ಅಂದರೆ ಹೀಯಾಳಿಸಿಕೊಂಡೆ, ಅಂದರೆ ನನ್ನ ಬಗ್ಗೆ ಹಳೆದುಕೊಂಡೆ ಅಂತಂದರೆ ನಾನು ನಾನೇ ಬೈಕೊಂಡೆ ಅಂತ ಅರ್ಥ. ಅಂದರೆ ಮುಂಚೆನೇ ಆ ಮದುವೆ ವಿಷಯವನ್ನು ಏನಾದರೂ ಆತ ಹೇಳಿದರೆ ಆ ಹುಡುಗಿಯನ್ನು ಇವನಿಗೆ ಕೊಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಏನಾದರೂ ಬದಲಾವಣೆಗಳು ಆಗಬಹುದಿತ್ತೇನೋ ಅಂತ. ಅಂದರೆ ಮುಂಚಿತವಾಗಿಯೇ ಈತ ಕೇಳಿದರೆ ಅವರ ಡಿಸಿಷನ್ ಆದರೂ ಅವರ ಒಂದು ಏನಾದರೂ ಒಪಿನಿಯನ್ ಹೇಳ್ತಾ ಇದ್ರು. ಓಕೆ, ನಂತರ ನೋಡ್ರಿ, ಹಣದಾಶೆಯಿಂದ ನನ್ನ ಜೀವನವನ್ನು ನಾನೇ ಮಣ್ಣುಗೂಡಿಸಿಕೊಂಡ ಮೇಲೆ ಗೊತ್ತಾಯಿತು ಶಾಂತಿ ವಿಹೀನ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯವೆಂದು. ಅಂತಂದರೆ ಇಲ್ಲಿ ತನ್ನ ಬಗ್ಗೆ ತಾನೇ ಏನು ಮಾಡ್ತಾನೋ ಅಂತಂದರೆ ಹೀಯಾಳಿಸ್ಕೊಳ್ತಾನೆ. ನನ್ನ ಜೀವನವನ್ನು ನಾನೇ ಹಾಳು ಮಾಡ್ಕೊಂಡು ಮಣ್ಣು ಗುಡಿಸಿಕೊಂಡ ಮೇಲೆ ಗೊತ್ತ, ಮಣ್ಣು ಗುಡಿಸೋದು ಅಂತಂದರೆ ಹಾಳು ಮಾಡ್ಕೊಂಡ್ಮೇಲೆ ಅವನಿಗೆ ಗೊತ್ತಾಗ್ತೈತಿ ಶಾಂತಿವಿಹೀನ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯವೆಂದು. ಅಂದರೆ ಶಾಂತಿ ಇಲ್ಲದ ವಿಹೀನ ಅಂತಂದರೆ ಇಲ್ಲದ ಪ್ರಪಂಚದಲ್ಲಿ ಜೀವಿಸುವುದು ಅಸಾಧ್ಯ ಅಂತ ಹೇಳಿ ಅವನಿಗೆ ಆಕೆ ಹೋದ್ಮೇಲೆ ಅರ್ಥ ಆಗೋದಕ್ಕೆ ಪ್ರಾರಂಭವಾಯಿತು. ಶಾಂತಿಯನ್ನು ಕಳೆದುಕೊಂಡ ಅಂದಿನ ದಿನವೆಲ್ಲ ಅಶಾಂತಿಯಲ್ಲಿ ಕಳೆದನು. ಅಂದರೆ ಶಾಂತಿ ಹೋದ್ಮೇಲೆ ಅವಳು ಇನ್ನು ನನಗೆ ಸಿಗೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯದ ಮೇಲೆ ಅದ ಏನು ಮಾಡ್ತಾನಂತಂದರೆ ಅಂದಿನ ದಿನಗಳನ್ನೆಲ್ಲ ಅಶಾಂತಿಯಲ್ಲಿ ಕಳಿತಾನೆ. ಮರುದಿನ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಕಾಗದ ತೋರಿಸಿದಳು. ಶಾಂತಿಯ ಕಾಗದವನ್ನು ಓದಿದೆ ಅಂದರೆ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಕಾಗದ ತೋರಿಸಿದಳು. ಆಕೆ ಒಂದು ಏನು ಮಾಡ್ತಾಳೆ, ಒಂದು ಲೆಟರನ್ನು ತಂದು ತೋರಿಸ್ತಾಳೆ. ಆದರೆ ಅದರಲ್ಲಿ ಏನಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ. ನೋಡಿ, ಶಾಂತಿಯ ಕಾಗದವನ್ನು ಓದಿದೆ. ವರದಕ್ಷಿಣೆಯನ್ನು ಕೊಡಲಾರದ ತಂದೆ ತಾಯಿಯರು ನಾಲ್ಕು ಜನ ಮೊಮ್ಮಕ್ಕಳಿರುವ ಮುದುಕನನ್ನು ಮದುವೆಯಾಗಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಓದಿ ಶಾಂತಿಯಂತಹ ಸ್ವರ್ಣ ಪುತ್ಥಳಿಯನ್ನು ಕೊಡುವುದು ಅಲ್ಲದೆ ಅವಳೊಡನೆ ವರದಕ್ಷಿಣೆಯನ್ನು ಕೊಡಬೇಕೆಂದು ಕೇಳಿದ ನೀಚನನ್ನು ಶಪಿಸಿದೆ. ಇಲ್ಲ, ಆತನು ಕೂಡ ಅದೇ ಒಂದು ಪರಿಸ್ಥಿತಿಯಿಂದ ಬಂದಿದ್ದಾನೆ. ತಾನು ಕೂಡ ಏನು ವರದಕ್ಷಿಣೆಯನ್ನೇ ಕೇಳಿ ಆ ಯುವಕ್ಕೆ ಸುಂದರವಾದಂಥ ಹುಡುಗಿಯನ್ನು ಮದುವೆಯಾಗದೆ ಬಿಟ್ಟು ಈಗ ಮದ್ರಾಸಿಗೆ ಬಂದಿರ್ತಾನೆ. ಆದರೆ ಈಗ ತಾನು ಇಷ್ಟಪಟ್ಟಂತಹ ಹುಡುಗಿ ಸತ್ತಿದ್ದರಿಂದ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನೋಡಿ ಆ ಮುದುಕನನ್ನು ಶಪಿಸ್ತಾಳೆ. ಇಲ್ಲಿ ನೋಡಿ, ತಂದೆಯೂ ಕೂಡ ಅವನಿಗೆ ನಾಲ್ಕು ಜನ ಏನು ಐದಾರು ಅಂದರೆ ಆರೇಳು ಜನ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿರ್ತಾನೆ ಯುವಕನ ತಂದೆ. ಅಷ್ಟು ಹೆಣ್ಮಕ್ಕಳನ್ನು ಮದುವೆ ಮಾಡಿಕೊಡಬೇಕಾದ್ರೆ ಆ ತಂದೆಗೂ ಕೂಡ ಕಷ್ಟ, ಯಾಕಂದರೆ ಬಡತನದ ಒಂದು ಸ್ಥಿತಿಯಲ್ಲಿರ್ತಾನೆ. ಆದರೆ ಈಗ ಆ ಶಾಂತಿಗೆ ಮದುವೆ ಮಾಡೋದಕ್ಕೆ ನೋಡಿದಂತಹ ವ್ಯಕ್ತಿ ಯಾರಂತಂದರೆ ನಾಲ್ಕು ಜನ ಮೊಮ್ಮಕ್ಕಳಿರುವ ಮುದುಕನನ್ನು, ಅಂದರೆ ಅವಳು ಚಿಕ್ಕ ವಯಸ್ಸಿನವಳು, ಅಂಥ ಹುಡುಗಿಯನ್ನು ತನ್ನ ಮೊಮ್ಮಕ್ಕಳ ವಯಸ್ಸಿನಂಥವಳನ್ನು ಮದುವೆ ಆಗುವಂತಹ ಆ ಮುದುಕ ಆದರೂ ಎಂಥವನು ಅಂತ.
ಅಂತ ಯುವಕನನ್ನ ಆ ಮುದುಕನನ್ನ ಈ ಯುವಕ ಏನು ಮಾಡ್ತಾನೆ, ಬೈತಾನೆ, ಬೈಕೊಂತಾನೆ. ಅಂದರೆ ಸ್ವರ್ಣ ಪುತ್ತಳೆ ಅಂದರೆ ಬಂಗಾರದ ಮೂರ್ತಿ ಅಂತ ಹೇಳ್ಬೋದು ಇಲ್ಲಿ. ಪುತ್ತಳೆ ಅಂತಂದರೆ ಮೂರ್ತಿ ಅಂತ. ಕೊಡುವುದಲ್ಲದೂ ವರದಕ್ಷಿಣೆ ಕೊಡಬೇಕಿತ್ತ ಆ ನೀಚನಿಗೆ ಅಂತ ಹೇಳಿ ತಾನೇ ಬೈಕೊಂತಾನೆ, ತಾನು ಆ ಮುದುಕನನ್ನು ಬೈತಾನೆ. ಒಂದಾನೊಂದು ಕಾಲದಲ್ಲಿ ಅವನು ಕೂಡ ಅದೇ ಒಂದು ಕೆಲಸವನ್ನು ಮಾಡಿ ಬಂದಂಥವನೇ. ಹಿಂದೊಂದು ಬಾರಿ ನಾನು ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕರಿಸಿದ್ದು ದುಃಖದ ಭರದಲ್ಲಿ ಮರೆತೇ ಹೋಗಿತ್ತು. ಅಂದರೆ ಆವಾಗ ತಾನೂ ಕೂಡ ಆ ಹುಡುಗಿ ಒಂದು ಹುಡುಗಿಯನ್ನು ತಿರಸ್ಕಾರ ಮಾಡಿದ್ದು ಅವನಿಗೆ ಮರೆತೇ ಹೋಗಿತ್ತು ಅಂತ. ವಿಧಿಯನ್ನು ದೂರುವ ಬದಲು ನಾನೇ ನನ್ನ ದುರಾಶೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆಯಾಗಿದ್ದರೆ ಆ ಮುದ್ದು ಬಾಲೆ ಈಗ ಸುಖವಾಗಿರುತ್ತಿದ್ದಳು. ನನ್ನ ತಪ್ಪಿಗಾಗಿ ನನ್ನನ್ನು ನಾನೇ ಜರೆದುಕೊಂಡೆ. ಅಂದರೆ ನಾನೇ ಮುಂಚಿತವಾಗಿ ಅವಳನ್ನು ಇಷ್ಟಪಡುವಂಥ ಒಂದು ವಿಷಯವನ್ನು ಅವನು ಮನೆಯಲ್ಲಿ ಹೇಳಿದರೆ ಆ ಹುಡುಗಿ ಸುಖವಾದ ಒಂದು ಜೀವನವನ್ನು ಕಟ್ಕೋಬಹುದಿತ್ತು, ಆದರೆ ನಾನೇ ತಪ್ಪು ಮಾಡಿದೆ ಅಂತ ಹೇಳಿ ಅಂದ್ಕೊತಾನೆ. ಅಂದರೆ ತನ್ನನ್ನು ತಾನೇ ಜರಿದುಕೊಳ್ಳೋದು ಅಂತಂದ್ರೇನು ಬೈಕೋತಾನೆ. ವರದಕ್ಷಿಣೆ ಎಂಬ ಪಿಶಾಚಿಯು ಅದೆಷ್ಟು ಸುಕುಮಾರಿಯರನ್ನು ಬಲಿ ತೆಗೆದುಕೊಳ್ಳುವುದು ದೇವರೇ ಬಲ್ಲ. ಆದರೆ ನನ್ನ ಶಾಂತಿಯನ್ನು ಅದು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು. ಅಂದರೆ ಅವನಿಗೆ ಏನಂತಂದರೆ ನಾ ಯಾವುದೇ ಒಂದು ಕಷ್ಟ ನಮಗೆ ಬಂದಾಗ ಮಾತ್ರ ಅದು ಕಷ್ಟ ಅನ್ನೋದು ಗೊತ್ತಾಗುತ್ತೆ, ಅದರ ಒಂದು ಆಳಗಳು ಕೂಡ ಗೊತ್ತಾಗ್ತವೆ. ಇನ್ನೊಬ್ಬರಿಗೆ ಆ ಕಷ್ಟ ಬಂದದ್ದನ್ನು ನಾವು ನೋಡಿದ್ದೀವಿ ಅಂತಂದರೆ ಅದರ ನೋವು ನಮಗೆ ಗೊತ್ತಾಗಲ್ಲ, ನಾವು ಅನುಭವಿಸಿದಾಗ ಮಾತ್ರ ಆ ನೋವು ಗೊತ್ತಾಗುತ್ತೆ. ಇವನಿಗೆ ಈ ಯುವಕನಿಗೆ ಕೂಡ ಅದೇ ಆಯಿತು. ಅಂದರೆ ಅವಳನ್ನು ನಾನೇ ಬಲೆ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು ಅಂತ. ಆ ಬಡವರ ಹುಡುಗಿಯನ್ನು ತಿರಸ್ಕಾರ ಮಾಡಿದ್ದು, ತಂದೆ ಆದಂಥವನು ಮಕ್ಕಳ ಮದುವೆಗಾಗಿ ಯಾವ ರೀತಿ ಕಷ್ಟಪಡ್ತಾನನ್ನುವಂಥದ್ದು ಆ ಎಲ್ಲ ಸಂಗತಿಗಳು ಕೂಡ ತಿಳಿದು ಹೋಯಿತು ಅಂತ ಹೇಳ್ತಾನೆ. ಅಂದಿನ ರಾತ್ರಿ ಊರಿಗೆ ಹೊರಟೆ ಮರುದಿನ ಬೆಳಗಿನ ಹೊತ್ತಿನಲ್ಲಿ ಮನೆಗೆ ತಲುಪಿದೆ. ನಾನು ಹೋಗುವಾಗ ಅಮ್ಮ ಅಂಗಳ ಸಾರಿಸಿ ರಂಗವಲ್ಲಿ ಇಡುತ್ತಿದ್ದಳು. ನನ್ನ ತಂದೆಯೂ ವಿಯು ಒಳಗಿದ್ದರು. ಅಮ್ಮನೊಡನೆ ಮಾತಾಡಿ ಒಳಗೆ ಹೋದೆ. ಅಂದರೆ ಇಲ್ಲಿ ಏನು ಮಾಡ್ತಾನೆ, ಇದೆಲ್ಲ ಆ ಶಾಂತಿಯೇ ಆತ್ಮಹತ್ಯೆಯನ್ನು ಕೇಳಿದ ಮೇಲೆ ಆತ ಏನು ಮಾಡಿದಾನೆ, ಅದೇ ನೋವಿನಲ್ಲಿ ಊರಿಗೆ ಹೋಗ್ತಾನೆ ಮರಳಿ. ಅಷ್ಟೊತ್ತಿಗೆ ತಾಯಿ ಏನು ಮಾಡಿದಾಳೆ, ಅಂಗಳವನ್ನೆಲ್ಲ ಸಾರಿಸಿ ರಂಗವಲ್ಲಿಯನ್ನು ಹಿಡಿತಿರ್ತಾಳೆ. ತಂದೆ ಮತ್ತು ವಿಜಯ್ ಒಳಗಡೆ ಕುಂತಿರ್ತಾರೆ. ಅಮ್ಮನನ್ನು ಮಾತಾಡ್ಸಮ್ಮ ಏನು ಮಾಡ್ತಾನೆ, ಡೈರೆಕ್ಟಾಗಿ ಒಳಗೆ ಹೋಗ್ತಾನೆ. ನಾನು ಅಲ್ಲಿ ನಿಲ್ಲದೆ ನನ್ನ ಕೋಣೆಗೆ ಹೋದೆ. ಅಲ್ಲಿ ವಿಜಯ ಒಂದು ಚಿತ್ರವನ್ನು ನೋಡುತ್ತಾ ನಿಂತಿದ್ದಳು. ನನ್ನನ್ನು ಕಂಡು ಆ ಚಿತ್ರವನ್ನು ಬಚ್ಚಿಟ್ಟಳು. ಆಗ ಅವಳು ನಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಳೆದು ನೋಡುತ್ತಿದ್ದುದನ್ನು ತಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಳೆದು ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದಳು. ಅಂದರೆ ಆ ವಿಜಯ ಏನು ಮಾಡ್ತಿರ್ತಾಳೆ, ಅದೇ ಪೇಪರನ್ನು ಈಗ ಅವ ಆಲ್ರೆಡಿ ಏನು ಓದಿ ಬಂದಿದ್ದಾನೋ ಅದೇ ಪೇಪರನ್ನು ಆ ವಿಜಯ್ ಕೂಡ ತನ್ನ ಸಹೋದರಿ ಕೂಡ ಹಿಡ್ಕೊಂಡು ಓದ್ತಾ ನಿಂತಿರ್ತಾಳೆ. ಅಂದರೆ ಈ ಅಣ್ಣನನ್ನು ಕಂಡಂಥವಳು ಆ ಚಿತ್ರವನ್ನು ಏನು ಮಾಡ್ತಾಳೆ, ಬಚ್ಚಿಟ್ಕೋತಾಳೆ. ಆಗ ಅವಳು ತಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಳೆದು ಮತ್ತೇನು ಮಾಡ್ತಾಳೆ ಅಂದರೆ ತಾನು ಓದುತ್ತಿರುವಂತಹ ಆ ಪೇಪರನ್ನು ಅವನ ಕಣ್ಮುಂದೆ ಹಿಡಿದು ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದಳು. ನನಗೆ ಬಹಳ ಆಶ್ಚರ್ಯವಾಯಿತು. ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದೆ. ಶಾಂತಿಯ ಚಿತ್ರ, ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ. ಶಾಂತಿಯೇ ನಾನು ಮೊದಲ ಕೈ ಬಿಟ್ಟ ಕನ್ನೆ, ಈಗ ಏನು ಪ್ರಯೋಜನ ಅಂತ. ಆದರೆ ಈ ಯುವಕನ ತಂದೆ ನೋಡಿದಂಥ ಹುಡುಗಿನೇ ಯಾರಾಗಿದ್ದಳು ಅಂತಂದರೆ ಶಾಂತಿ. ಮತ್ತು ಆ ಯುವಕ ಇಷ್ಟಪಟ್ಟಂಥ ಹುಡುಗಿನೂ ಕೂಡ ಯಾರಾಗಿದ್ದರು ಅಂತಂದರೆ ಶಾಂತಿ. ತಂದೆಯ ಮಾತನ್ನು ಕೇಳಿ ಆ ಹುಡುಗಿಯನ್ನು ಮದುವೆ ಆಗಿದ್ದರೆ ಅವನ ಜೀವನ ಒಂದು ಅದೃಷ್ಟದ ದಾರಿಯನ್ನು ಹಿಡಿತಾ ಇತ್ತು ಅಂತ ಹೇಳ್ಬೋದು. ಅದರ ಜೊತೆಗೆ ಶಾಂತಿಯ ಜೀವನವೂ ಕೂಡ ಒಂದು ಸುಖದ ಜೀವನವಾಗ್ತಾ ಇತ್ತು. ಆದರೆ ಇಲ್ಲಿ ಶಾಂತಿಯೂ ಕೂಡ ಸಾವನ್ನಪ್ಪಿದಳು. ಅವಳ ಒಂದು ನೋವಿನಲ್ಲಿ ಈ ಯುವಕ ಕೂಡ ತನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಂಡ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾನಮ್ಮ ನಾನು ಮೊದಲು ಕೈ ಬಿಟ್ಟ ಕನ್ಯೆ ಅಂತ. ಮೊದಲಿಗೇನು ತಾನು ಮದುವೆ ಮಾಡಬೇಕು ಅಂತ ನೋಡಿದಾಗ ತಿರಸ್ಕಾರ ಮಾಡಿದಂತಹ ಹುಡುಗಿನೂ ಯಾರಾಗಿರ್ತಾಳೆ ಅಂತಂದರೆ ಶಾಂತಿ. ಆದರೆ ಈಗೇನು ಪ್ರಯೋಜನ ಅಂತ ಹೇಳಿ ದುಃಖವನ್ನು ಅನುಭವಿಸ್ತಾನೆ. ಓಕೆ, ಇಲ್ಲಿವರೆಗೂ ಈ ಒಂದು ಆಹುತಿ ಅನ್ನುವಂಥ ಪಾಠವನ್ನು ನೋಡಿದ್ದೀವಿ. ಇದೇ ರೀತಿ ಎಷ್ಟೋ ಮಹಿಳೆಯರು ಹಲವಾರು ಸಮಸ್ಯೆಗಳಲ್ಲಿ ಸಿಲುಕಿ ತಮ್ಮ ಪ್ರಾಣವನ್ನು
ಹಾಳ್ ಅಂದರೆ ಪ್ರಾಣವನ್ನು ಕಳ್ಕೊಳ್ಳುವಂಥ ಪ್ರಸಂಗಗಳನ್ನು ಸಾಕಷ್ಟು ನೋಡಿರ್ತೀವಿ, ಕೇಳಿರ್ತೀವಿ. ಅದಕ್ಕಿದು ಒಂದು ಶಾಂತಿಯಂತಹ ಮಹಿಳೆಯ ಒಂದು ಕತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತಾ. ಕ್ವಶನ್ ಆನ್ಸರ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಬೈ ಸ್ಟೂಡೆಂಟ್ಸ್.